ಬೆಳಗಾವಿಯ ಕೆಎಲ್ಎ ವಿಶ್ವವಿದ್ಯಾಲಯದಲ್ಲಿ ಒಂದು ಸಮ್ಮೇಳನ ನಡೀತಾ ಇದೆ. ರಾಜ್ಯ ಮಟ್ಟದ ವೈದ್ಯಕೀಯ ಬರಹಗಾರರ ಸಮ್ಮೇಳನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇದು ಸತತವಾಗಿ 5ನೇ ಬಾರಿ ನಡೆಸ್ತಾ ಇರುವಂತಹ ಸಮ್ಮೇಳನ ಆಗಿದೆ. ವೈದ್ಯಕೀಯ ಬರಹಗಾರರ ಸಮ್ಮೇಳನದಲ್ಲಿ ಜಯಂತ್ ಕಾಯ್ಕಿಣಿಯವರು ಪ್ರಮುಖವಾದ ಒಂದು ವಿಚಾರದ ಕುರಿತು ಮಾತನಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬದಲಾಗಲೇಬೇಕಾದಂತಹ ಒಂದು ವಿಷಯವನ್ನ ಇಟ್ಕೊಂಡು ಅವರು ಮಾತನಾಡ್ತಾರೆ. ಈ ಸಮ್ಮೇಳನವನ್ನ ಉದ್ಘಾಟನೆ ಸಹ ಅವರೇ ಮಾಡ್ತಾರೆ. ಬನ್ನಿ ಹಾಗಾದ್ರೆ ಜಯಂತ್ ಕಾಯ್ಕಿಣಿ ಅವರು ಏನ್ ಹೇಳಿದ್ದಾರೆ ಅವರಿಂದಲೇ ತಿಳ್ಕೊಳ್ಳೋಣ. ಭಾರತೀಯ ವೈದ್ಯಕೀಯ ಸಂಘ, ಕನ್ನಡ ವೈದ್ಯ ಬರಹಗಾರರ ಸಮಿತಿ, ಕೆಎಲ್ಇ ವಿಶ್ವವಿದ್ಯಾಲಯ, ಕನ್ನಡ ಬಳಗ ಹಾಗೂ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜುಗಳ ಸಂಯುಕ್ತಾಶ್ರಯದಲ್ಲಿ ಬೆಳಗಾವಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಆಯೋಜಿಸಲಾಗಿದ್ದಂತಹ ಕನ್ನಡ ವೈದ್ಯ ಬರಹಗಾರರ 5ನೇ ರಾಜ್ಯ ಮಟ್ಟದ ಸಮ್ಮೇಳನಕ್ಕೆ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರು ಚಾಲನೆಯನ್ನ ನೀಡಿದ್ದಾರೆ. ಅಂದ್ರೆ ಕಾರ್ಯಕ್ರಮವನ್ನ ಉದ್ಘಾಟಿಸುತ್ತಾರೆ. ಹಿರಿಯ ವೈದ್ಯ ಸಾಹಿತಿ ಡಾಕ್ಟರ್ ಸೋಮೇಶ್ವರ್ ಜೊತೆಗೆ ಕೆಆರ್ ಶ್ರೀಧರ್, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀನಿವಾಸ್, ಹೀಗೆ ಹಲವಾರು ಜನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಸಂದರ್ಭದಲ್ಲಿ ಜಯಂತ್ ಕಾಯ್ಕಿಣಿ ಅವರು ಒಂದು ಮುಖ್ಯವಾದ ವಿಷಯವನ್ನ ಎತ್ತಿ ಮಾತನಾಡ್ತಾರೆ. ಅಂದ್ರೆ ಈ ವೈದ್ಯಕೀಯ ವಿಷಯಗಳು ಕನ್ನಡಕ್ಕೆ ಅನುವಾದ ಆಗ್ಬೇಕು ಅನ್ನುವಂಥದ್ದನ್ನ ಪ್ರಮುಖವಾಗಿ ಅಲ್ಲಿ ತುಂಬಾ ಒತ್ತು ಕೊಟ್ಟು ಹೇಳ್ತಾರೆ ಜಯಂತ್ ಕಾಯ್ಕಿಣಿ ಅವರು. ಹಾಗಾದ್ರೆ ಅವ್ರು ಯಾಕೆ ಆ ರೀತಿ ಹೇಳ್ತಾರೆ, ಅವರ ಉದ್ದೇಶವೇನು, ಜೊತೆಗೆ ಯಾವ ರೀತಿ ಕಾರ್ಯಕ್ರಮ ನಡೀತಾ ಇದೆ ನೋಡೋಣ. ಬನ್ನಿ, ಮೆಡಿಕಲ್ ನಲ್ಲಿ ಬಂದಿರುವಂತಹ ಇಂಗ್ಲಿಷ್ ನಲ್ಲಿ ಬಂದಿರುವಂತಹ ಜ್ಞಾನವನ್ನ ಕನ್ನಡಿಗರಿಗೆ ಕೊಡುವಂತದ್ದು ಒಂದು. ಎರಡನೇದು, ಮೆಡಿಕಲ್ ಸ್ವತಂತ್ರವಾದ ಚಿಂತನೆಯನ್ನು, ಮೆಡಿಕಲ್ ಬಗ್ಗೆ ಸ್ವತಂತ್ರವಾದ ವೈದ್ಯಕೀಯ ವಿಚಾರಗಳನ್ನ ಕನ್ನಡದಲ್ಲಿ ಬರೆಯೋದು ನೇರವಾಗಿ, ಅದು ವೈದ್ಯಕೀಯ ಚಿಂತನೆ ಇನ್ ಕನ್ನಡ. ಅದು ಒಂದು. ಇನ್ನೊಂದು, ನೀನು ಮೆಡಿಕಲ್ ನಲ್ಲಿ ಪ್ರೊಫೆಷನಲ್ ಇರಬಹುದು, ಆದರೆ ನೀನು ಕನ್ನಡ ಸಾಹಿತಿಯೂ ಆಗಿರಬಹುದು, ಕನ್ನಡದ ಒಬ್ಬ ಏನೋ ಕಥನೇತರನೋ ಕಥನನೋ ಕಾವ್ಯ ಸಾಹಿತಿನೋ ಆಗಿರಬಹುದು. ಅದು ಈ ರೀತಿ ಮೆಡಿಕಲ್ ಸಾಹಿತ್ಯದ ಒಂದು ಒಂದು ಆವರಣ ಇದೆಯಲ್ಲ, ಅದರದ್ದು ಬಹಳ ಇಂಟ್ರೆಸ್ಟಿಂಗ್ ಕಿಟಕಿ ಬಾಗಿಲುಗಳು ಅದಕ್ಕಿದೆ. ಯಾಕಂದ್ರೆ ಮೆಡಿಕಲ್ ಸ್ಪೇಸ್ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟ. ಯಾಕಂದ್ರೆ ನಾನು ಡೋಂಟ್ ಡಿಸ್ಟೇಕ್ ಮೀ, ಐ ಆಮ್ ಕೋಟಿಂಗ್ ಫ್ರಮ್ ಮೈ ಓನ್ ವರ್ಕ್ ಅಂತ, ನನ್ನ ಕಥೆಗಳಲ್ಲಿ ನನ್ನ ಕವಿತೆಗಳಲ್ಲಿ ಬರುವಷ್ಟು ಮೆಡಿಕಲ್ ಇಮೇಜರಿ ಅಥವಾ ಮೆಡಿಕಲ್ ಸ್ಪೇಸ್ ಅಂದ್ರೆ ಮತ್ತೆಲ್ಲೂ ಬರುದಿಲ್ಲ ಅಂತ ಹೇಳಿದ್ರೆ ನನಗೆ ಅಹಂಕಾರ ಆಗಿತ್ತು. ಇಲ್ಲ, ನನ್ನ ಕಥೆಗಳಲ್ಲಿ ತುಂಬಾ ಬರ್ತದೆ. ಯಾಕಂದ್ರೆ ಐ ಫೈಂಡ್ ಇಟ್ ಒಂದು ಬ್ಯಾರ್ ಮಿನಿಮಲ್ ಹ್ಯೂಮನ್ ಸ್ಪೇಸ್. ಅದು ಅಂದ್ರೆ ಮನುಷ್ಯನಿಗೆ ಮನುಷ್ಯನ್ ಬಿಟ್ಟು ಮತ್ತೇನು ಕಾಣೋದಿಲ್ಲ. ಉದಾಹರಣೆಗೆ ಒಂದೆರಡು ಘಟನೆ ಹೇಳ್ತೀನಿ ನಾನು.